ಜೆಡಿಎಸ್ ಮೈತ್ರಿಕೂಟ ಸರ್ಕಾರದಲ್ಲಿ ಕೊನೆಯಾಗದ ಸಂಪುಟ ವಿಸ್ತರಣೆ ಕಗ್ಗಂಟು ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಹೊಸ ಷರತ್ತು ಮಾನದಂಡವನ್ನ ಕಾಂಗ್ರೆಸ್ ಸಿದ್ಧಪಡಿಸಿದೆಯಂತೆ. ಹೈಕಮಾಂಡ್ ಸೂಚನೆಯಂತೆ ಜಾತಿ ಪ್ರದೇಶವಾರು ಆಧರಿಸಿ ಸಚಿವರ ಪಟ್ಟಿಗೆ ನಿರ್ಧರಿಸಲಾಗುತ್ತಂತೆ. ಇವತ್ತು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅಮೆರಿಕಕ್ಕೆ ನಿರ್ಗಮನ ಆಗ್ತಾರೆ. ನಿನ್ನೆಯೇ ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್, ಡಿಕೆಶಿ ಚರ್ಚೆ ನಡೆಸಿದ್ದಾರೆ. ಆ ಚರ್ಚೆಯ ಮೂಲಕ ಅಂದ್ರೆ ಹೈಕಮಾಂಡ್ ಸೂಚನೆಯಂತೆ ಜಾತಿ ಪ್ರದೇಶವಾರು ಆಧರಿಸಿ ಸಚಿವರ ಪಟ್ಟಿಗೆ ನಿರ್ಧರಿಸ್ತಾರಂತೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಹಿರಿಯ ವರದಿಗಾರರಾಗಿರುವಂತಹ ಬದ್ರುದ್ದೀನ್. ಬದ್ರುದ್ದೀನ್, ಎಲ್ಲರೂ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿರೋದ್ರಿಂದ ಹೈಕಮಾಂಡ್ನ ಈ ತೀರ್ಮಾನನ ಹಾಗಲ್ಲ ಸಭಾ, ಏನಂತ ಹೇಳಿದ್ರೆ ಕಾಂಗ್ರೆಸ್ ಪಾಲಿಗೆ ಬಂದಿರುವಂತಹದ್ದು 22, ಅದರಲ್ಲಿ ಒಬ್ರು ಮುಖ್ಯ ಉಪ ಮುಖ್ಯಮಂತ್ರಿ ಹೋದ್ರೆ ಉಳಿದಿರುವಂತಹದ್ದು 21, ಮತ್ತೆ ಈಗ ಇಬ್ರು ಪಕ್ಷೇತರಿಗೆ ಅವಕಾಶ ಕೊಡ್ಬೇಕು, ಅದಕ್ಕೆ ಒಂದು ಕಾಂಗ್ರೆಸ್ ಇಂದ ಒಂದು ಜೆಡಿಎಸ್ ಇಂದ ಕೊಡ್ತಾರೆ, ಇನ್ನುಳಿದಿರೋದು 20. ಹಾಗಾಗಿ 78 ಜನ ಗೆದ್ದಿರೋದ್ರಲ್ಲಿ 20 ಜನರ ಆಯ್ಕೆ ಮಾಡೋದು ಬಹಳ ಕಷ್ಟ ಸಾಧ್ಯ. ಜೊತೆಗೆ ಎಲ್ಲ ಪ್ರದೇಶಗಳಿಗೆ ಎಲ್ಲ ಸಮುದಾಯಗಳಿಗೆ ಅವರವರ ಏನು ಗಾತ್ರಕ್ಕನುಸಾರವಾಗಿ ಪ್ರಾತಿನಿಧ್ಯ ಕೊಡಬೇಕು. ಹಾಗಾಗಿ ಮೊದಲು ಪ್ರಾತಿನಿಧ್ಯ ಹೇಗೆ ಬರಬೇಕು, ಮತ್ತೆ ಇಬ್ಬರು ಜೆಡಿಎಸ್ ನಲ್ಲೇ ಕೊಡ್ಬೇಕಾದಂತ ಪರಿಸ್ಥಿತಿ, ಜಿಲ್ಲೆಗೆ ಯಾರು ಕೊಡ್ಬೇಕು, ದೇಶವಾರ ಹೇಗೆ ಕೊಡ್ಬೇಕು, ಜಾತಿವಾರ ಹೇಗೆ ಕೊಡ್ಬೇಕು, ಹಿರಿತನವನ್ನು ಹೇಗೆ ಪರಿಗಣಿಸಬೇಕು ಅನ್ನೋ ಮಾನದಂಡವನ್ನ ಫಿಕ್ಸ್ ಮಾಡಿ ಆಮೇಲೆ ಫಿಲ್ಟರ್ ಮಾಡುವಂತ ತೀರ್ಮಾನಕ್ಕೆ ಬಂದಿರುವಂತಹದ್ದು ಸಭೆ. ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಆಗಬಹುದು ಬದ್ರುದ್ದೀನ್? ಯಾಕಂದ್ರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅಮೆರಿಕಕ್ಕೆ ತೆರಳ್ತಾರೆ ಅನ್ನುವಂತಹ ಮಾಹಿತಿ ಇದೆ, ಯಾವಾಗ ನಡಿಬಹುದಿದು? ಇವರ ಸೂತ್ರವನ್ನ ಇವರು ಈಗೇನು ರಾಹುಲ್ ಗಾಂಧಿ ಜೊತೆಲಿ ಇವತ್ತು ಮಾಡಿರೋ ಸೂತ್ರವನ್ನ ತಂದು ಜೆಡಿಎಸ್ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಬುಧವಾರ ವೇಳೆಗೆ ಸಂಪುಟ ವಿಸ್ತರಣೆ ಮಾಡುವ ಸಾಧ್ಯತೆಗಳು ಇದಾವೆ. ಒಂದ್ ವೇಳೆ ಈ ಕಗ್ಗಂಟೆ ಏನಾದ್ರು ಬಗೆಹರಿದೆ ಹೋದ್ರೆ ರಾಹುಲ್ ವಾಪಸ್ ಆದ ನಂತರನೇ ಸಂಪುಟ ವಿಸ್ತರಣೆ ಆಗ್ಬಹುದು, ಅಂದ್ರೆ ಇನ್ನಷ್ಟು ಮುಂದಕ್ಕೆ ಹೋಗುವ ಸಾಧ್ಯತೆಯನ್ನು ಕೂಡ ಇದೆ. ಅಲ್ಲಿವರೆಗೆ ಕಾಯಬೇಕಾಗಿರುವಂತಹ ಪರಿಸ್ಥಿತಿ ಖಂಡಿತ, ಒಂದ್ ವೇಳೆ ಅಂತದ್ದೇನಾದ್ರು ಕಗ್ಗಂಟ ಆದ್ರೆ ಇದು ಬಗೆಹರಿಸೋದು ವಿಳಂಬ ಆಗ್ಬಹುದು. ಒಂದ್ ವೇಳೆ ಎಲ್ಲವೂ ಸುಸೂತ್ರವಾಗಿ ಬಗೆಹರಿದ್ರೆ ಇವತ್ತು ಒಂದೆರಡು ದಿನದಲ್ಲಿ ಸಂಪುಟ ವಿಸ್ತರಣೆ ಪೂರ್ಣ ಆಗುತ್ತೆ. ಓಕೆ ಬದ್ರುದ್ದೀನ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗೆ.